ਕਾਟੇ ਦਾ ਤਰੁਣ ਕਰਦਾ ਗਾ, ਦਰਸ਼ਨ ਕਰਦਾ ਗਾ, ਆਈ ਥੋਟ ਬਂਦਾ ਗਾ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು. ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ, ಒಂದು ಸೆಲೆಬ್ರಿಟಿ ಆಗಿ ಈ ಸಿನಿಮಾ ನೋಡಿದೆ. ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ಇಟ್. ಕರುಣ್ ಈಸ್ ಅ ಮ್ಯೂಸಿಷಿಯನ್, ಅಂದರೆ ಅವನು ಒಂದು ಜಾದುಗರು. ಈ ಡಿಡ್ ಸಚ್ ಅ ಗುಡ್ ಜಾಬ್ ಆಸ್ ಅ ಡಿರೆಕ್ಟರ್. ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು, ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿಯಾಗುತ್ತೆ ಈ ಸಿನಿಮಾ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ತಕ್ಕಾಗಲ್ಲ. ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ, ಸೆಕೆಂಡ್ ಟೈಮ್ ಕಾತೇರ, ಸೊ ದೇರ್ ಇಸ್ ರಿಪೀಟ್ ಆಡಿಯನ್ಸ್. ತುಂಬ ಖುಷಿ ಇದೆ. ಯಾವಾಗಲೂ ಅಲ್ಲಿ ನಾನು ನೆಟ್ಕೊಂಡು ಬರ್ತಿರುವಾಗ ಎಲ್ಲರೂ ಡಿ ಬಾಸ್ ಡಿ ಬಾಸ್, ಐ ಹ್ಯಾವ್ ಟೂ ವರ್ಡ್ಸ್ ಟು ಸೇ, ಜೈ ಡಿ ಬಾಸ್, ಜೈ ಕಾತೇರ. ಎಷ್ಟು ಸೀನ್ಸ್ನಲ್ಲಿ ನನಗೆ ಬಿಸಿಲು ಹೊಡಿಬೇಕು ಬಿಸಿಲು ಹೊಡಿಬೇಕು ಅಂತ ಅನಿಸ್ತಾ ಇತ್ತು, ಬಟ್ ನನಗೆ ಬಿಸಿಲು ಹೊಡಿಯಕ್ಕೆ ಬರಲ್ಲ. ಸೊ ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರಬೇಕಂತಂದರೆ ಬಿಸಿಲು ಹೊಡಿಯೋದು ಕಲ್ತ್ಕೊಂಡ್ಬರ್ಬೇಕಂತ. ಎಷ್ಟು ಅಮೇಝಿಂಗ್ ಆಗಿತ್ತು ನನಗೆ ತರುಣ್ ಅವರು ಇಂಥದ್ದೊಂದು ಸ್ಕ್ರಿಪ್ಟ್, ಇಂಥದ್ದೊಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಅಮೇಝಿಂಗ್ ಜಾಬ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಬೇಕು. ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು, ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರುವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು, ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ. ಹಳೆಯದು ಒಂದು ಸಾಂಗ್ ನನಗೆ ತುಂಬ ಇಷ್ಟ, ಅಂಬರೀಷ್ ಅಂತ. ಆ ಸಾಂಗ್ ನೆನಪಾಗುತ್ತೆ ಈ ಒಂದು, ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದು ಒಂದು ಸಾಂಗ್ ಬಂದಿದೆ. ಹಾರ್ಟ್ಫುಲಿ ದರ್ಶನ್ ಸರ್ಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರೋದು, ಮಾಸ್ತಿ ಸರ್ ಆಗಿರ್ಬೋದು, ಚಲೇಶ್ವರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಫ್ರೆಂಡ್ ಸುಧಾಕರ್ ಸರ್, ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇಷ್ಟು ಖುಷಿ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತಾರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್. Thank you.